ಲಾಕ್ಡೌನ್ ಸಂದರ್ಭದಲ್ಲಿ ರಾಜ್ಯಸಭಾ ಸಂಸದರಾದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರು ಬಳ್ಳಾರಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಅವರ ಭೇಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಅನೇಕ ಆಸ್ಪತ್ರೆಗಳು ಮತ್ತು ಕೋವಿಡ್ ಆರೈಕೆ ಕೇಂದ್ರಗಳಿಗೆ ತಪಾಸಣೆಗಾಗಿ ಭೇಟಿ ನೀಡಿದ್ದಾರೆ. ಹಾಸಿಗೆಗಳು, ಆಮ್ಲಜನಕ ಸಿಲಿಂಡರ್ಗಳು, ಔಷಧಿಗಳು ಮತ್ತು ವೆಂಟಿಲೇಟರ್ಗಳನ್ನು ಪಡೆಯಲು ಅವರು ಅನೇಕ ಜನರಿಗೆ ಸಹಾಯ ಮಾಡಿದರು. 75,000 ತರಕಾರಿ ಕಿಟ್ಗಳನ್ನು ಪ್ರತಿ ವ್ಯಕ್ತಿಗೆ 8 ಕೆಜಿ ಕಿಟ್ಗಳಾಗಿ ಆಯೋಜಿಸಿದ್ದಾರೆ. ಇದಲ್ಲದೆ ಅವರು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ 55,000 ಆಹಾರ ಪ್ಯಾಕೆಟ್ಗಳನ್ನು ವಿತರಿಸಿದರು ಹಾಗೂ ಬಳ್ಳಾರಿಯ ಅನೇಕ ವಾರ್ಡ್ಗಳಿಗೆ ಆಕ್ಸಿಜನ್ ಬ್ಯಾಂಕ್ ಅನ್ನು ಉದ್ಘಾಟಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ವಾರ್ಡ್ಗಳಿಗೆ ವ್ಯಾಕ್ಸಿನೇಷನ್ ಡ್ರೈವರ್ ಅನ್ನು ಸಹ ಆಯೋಜಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ ಹಾಗೆ ಇಡೀ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ರೋಗದಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಸಾವು ನೋವುಗಳನ್ನು ನಾವೆಲ್ಲ ನೋಡಿದ್ದೀವಿ. ಸರ್ಕಾರದಿಂದ ಯಾವುದೇ ಥರದ್ದು ಸಹಾಯ ಆಗ್ತಾ ಇರಲಿಲ್ಲ. ಜನರಿಗೆ ಬೆಡ್ಸು ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ಔಷಧಿ ಸಿಗ್ತಾ ಇರಲಿಲ್ಲ. ಆ್ಯಂಬುಲೆನ್ಸಲ್ಲಿ ಜನರು ಸಾಯ್ತಾಯಿದ್ರು. ಇಂಥ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಜನರಿಗೆ ಔಷಧಿ ಕೊಡಿಸೋದು, ಇಂಜೆಕ್ಷನ್ ಕೊಡಿಸೋದು, ಬೆಡ್ಸ್ ಕೊಡಿಸೋದು, ಆಮೇಲೆ ಒಗ್ಬೋರ್ಡಿಂದ ಕೋವಿಡ್ ಕೇರ್ ಸೆಂಟರ್ಸ್ಗಳು ಸ್ಟಾರ್ಟ್ ಮಾಡೋದು ಇವೆಲ್ಲ ಕೆಲಸ ಮಾಡಿದ್ದೀವಿ. ಆ ಟೈಮಲ್ಲಿ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಕೇಸಸ್, ಬ್ಯಾಂಗ್ಳೂರು ಆದಮೇಲೆ ಡಿಸ್ಟ್ರಿಕ್ಸ್ ನೀವು ನೋಡಿದ್ರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಕೇಸಸ್ ಆಗಿದ್ದವು. ಆ ಟೈಮಲ್ಲಿ ಇಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮಾತಾಡಿ, ಆಮೇಲೆ ಎಲ್ಲ ಹಾಸ್ಪಿಟಲ್ಸ್ ನಾನೇ ಪರ್ಸ್ನಲಿ ಇನ್ಸ್ಪೆಕ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಅಲ್ಲಿ ಏನೇನು ಸವಲತ್ತುಗಳನ್ನು ಕೊಡಿಸ್ಬೇಕಾಗಿತ್ತು ಅದನ್ನು ಲಿಸ್ಟ್ ಮಾಡಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಿಂದ ಕೊಡಿಸೋ ಕೆಲಸನೂ ನಾವು ಮಾಡಿಸಿದ್ದೀವಿ. ಅದ್ರ ಜೊತೆಯಲ್ಲಿ ಹಾಸ್ಪಿಟಲ್ ಲಾಕ್ಡೌನ್ ಆಗಿತ್ತು, ಹಾಸ್ಪಿಟಲ್ ಒಳಗಡೆ ಮತ್ತು ಹೊರಗಡೆ ಇದ್ದವರಿಗೆ ಊಟ ಸಿಗ್ತಾ ಇರಲಿಲ್ಲ, ರೆಸ್ಟೋರೆಂಟ್ಸ್ ಬಂದಿದ್ದವು, ಹೋಟೆಲ್ಸ್ ಬಂದಿದ್ದವು, ಮಾರ್ಕೆಟ್ ಇರಲಿಲ್ಲ. ಆ ಟೈಮಲ್ಲಿ ನಾವು ಈ ಜನರಿಗೆ ಯಾವ ಥರ ಊಟ ಮಾಡಿಸ್ಬೇಕು, ಯಾವ ಥರ ಇವರಿಗೆ ಸಹಾಯ ಮಾಡಬೇಕಂತ ಯೋಚನೆ ಮಾಡಿ ಒಂದು ಕಮ್ಯುನಿಟಿ ಕಿಚನ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಆ 20-22 ದಿವಸದ ಒಳಗಡೆ 55,000 ಫುಡ್ ಪ್ಯಾಕೆಟ್ಸ್ ಬಿಸಿ ಊಟ ನಾವು ತಯಾರು ಮಾಡಿ ಹಾಸ್ಪಿಟಲ್ ಹೊರಗಡೆ ಇರೋರಿಗೆ ಮತ್ತು ಸ್ಲಮ್ಸ್ಗಳಲ್ಲಿ ಜನರು ಇರೋರಿಗೆ, ಬಡ ಜನರಿಗೆ ಮುಟ್ಟಿಸೋ ಕೆಲಸ ಮಾಡಿದ್ದೀವಿ. ಆಮೇಲೆ ಈ ರ್ಯಾಷನ್ ಸುಮಾರು ಜನರು ಕೊಟ್ಟಿದ್ದರು, ಅದು ಸ್ಟೋರ್ ಮಾಡ್ಬೋದು. ಇವಾಗ ತರಕಾರಿ ಜನರ ಹತ್ರ ಇರಲಿಲ್ಲ, ಅವಾಗ ತರಕಾರಿಗೆ ಮಾರ್ಕೆಟಲ್ಲೂ ಸಿಗ್ತಾ ಇರಲಿಲ್ಲ, ಆಮೇಲೆ ರೇಟು ಜಾಸ್ತಿ ಆಗಿತ್ತು. ನಮ್ಮ ರೈತರು ಕೂಡ ಅವ್ರೇನು ಉತ್ಪಾದನೆ ಮಾಡಿದ್ರು ಅದನ್ನು ಬಿಸಾಕೋ ಇದರಲ್ಲಿ ಲೆವೆಲಿಗೆ ಬಂದುಬಿಟ್ಟಿತ್ತು. ಸೊ ಅವ್ರ ಹತ್ರ ಡೈರೆಕ್ಟ್ ಮಾತಾಡಿ ಅವ್ರ ಹತ್ರ ಖರೀದಿ ಮಾಡಿ ನಾವು ಒಂದೊಂದು ಕಿಟ್ಟಲ್ಲಿ 7 ಕೆಜಿ 8 ಕೆಜಿ ತರಕಾರಿಯನ್ನು ಹಾಕಿ 75,000 ಕುಟುಂಬಗಳಿಗೆ ನಾವು ತಲುಪಿಸೋ ಕೆಲಸ ನಾವು ಮಾಡಿದ್ದೀವಿ. ಅದರಲ್ಲಿ ಆಮೇಲೆ ನಾವು ಲೆಕ್ಕ ಹಾಕಿದರೆ ಅದು 5.5 ಲಕ್ಷ ಕೆಜಿ ತರಕಾರಿಯನ್ನು ನಾವು ಮನೆ ಮನೆಗೆ ಮುಟ್ಟಿಸೋ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಆಕ್ಸಿಜನ್ ಬ್ಯಾಂಕು ಸ್ಟಾರ್ಟ್ ಮಾಡಿದ್ದೀವಿ, ಅದರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮತ್ತು ಆಕ್ಸಿಜನ್ ಸಿಲಿಂಡರ್ಸ್ ಇದಾವೆ. ನಮ್ಮೊಂದು ಟೆಕ್ನಿಕಲ್ ಟೀಮು ಯಾರ್ಯಾರಿಗೆ ಬೇಕು ಅವ್ರ ಮನೆಗೆ ತೊಗೊಂಡೋಗೋದು, ಅವ್ರಿಗೆ ಹೆಂಗೆ ಅದು ಯೂಸ್ ಮಾಡಬೇಕನ್ನೋದು ಕಲಿಸೋದು, ಮಾನಿಟರ್ ಮಾಡೋದು ಕೆಲಸ ಮಾಡ್ತಾಯಿದ್ದಾರೆ. ಇಡೀ ಬಳ್ಳಾರಿ ಸ್ಯಾನಿಟೈಸ್ ಮಾಡೋಕ್ಕೆ ಟ್ಯಾಂಕರ್ಸ್ ತಂದು ಅದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಹಾಕಿ ಸ್ಯಾನಿಟೈಸ್ ಮಾಡೋ ಕೆಲಸನೂ ಮಾಡ್ತಾಯಿದ್ದೀವಿ. ಇವಾಗ ಲಾಕ್ಡೌನ್ ಈಸ್ ಔಟ್ ಆಗಿದ ಮೇಲೆ ನೀವು ಪ್ರತಿಯೊಂದು ವಾರ್ಡಲ್ಲಿ ನಮ್ಮ ವಾರ್ಡ್ ಕಾರ್ಪೊರೇಟರ್ಸ್ ಥ್ರೂ ಮತ್ತು ನಮ್ಮ ಸೋಷಿಯಲ್ ಆರ್ಗನೈಸೇಷನ್ಸ್ NGOs ಥ್ರೂ ನಾವು ವ್ಯಾಕ್ಸಿನೇಷನ್ ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ, ಲಸಿಕೆ ಕೊಡೋದು ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ. ಮನೆ ಮನೆಗೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ಕೌನ್ಸಿಲಿಂಗ್ ಮಾಡಿ ಈ ವ್ಯಾಕ್ಸಿನೇಷನ್ ಕ್ಯಾಂಪ್ಸನ್ನು ಆರ್ಗನೈಸ್ ಮಾಡ್ತಾಯಿದ್ದಾರೆ. ಈ ಥರದ ಕೆಲಸ ಕೋವಿಡ್ ಲಾಕ್ಡೌನಲ್ಲಿ ಪೀರಿಯಡಲ್ಲಿ ನಾವು ಮಾಡಿದ್ದೀವಿ. ಆ್ಯಕ್ಚುಲಿ ಇದು ಸರ್ಕಾರ ಮಾಡುವ ಕೆಲಸ. ಇವಾಗ ಸರ್ಕಾರ ಎಲ್ಲೆಲ್ಲಿ ವಿಫಲ ಆಗಿತ್ತೋ ಅಲ್ಲಲ್ಲಿ ನಾವೆಲ್ಲ ಹೊರಗಡೆ ನಿಂತ್ಕೊಂಡು ಬಂದು ಹೊರಗಡೆ ನಿಂತ್ಕೊಂಡು ಮಾಡಬೇಕಾಗಿದ್ದ ಕೆಲಸ ನಾವು ಮಾಡಿದ್ದೀವಿ. ನಮ್ಮ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿಯವರಾಗಲಿ, ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ, ಇವರೆಲ್ಲರೂ ನಮ್ಮ ಕಾಂಗ್ರೆಸ್ ನಾಯಕರಿಗೆಲ್ಲರಿಗೆ ನೀವು ಮುಂದೆ ಹೋಗಿ ಜನರ ಜೊತೆಯಲ್ಲಿರಿ, ಜನರಿಗೆ ಸವಲತ್ತು ಮಾಡಿಕೊಡಿ, ಸಹಾಯ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಾಗ ಇವೆಲ್ಲ ನಮ್ಮ ಕಾರ್ಯಕರ್ತರನ್ನು ತಗೊಂಡು ಇವೆಲ್ಲ ಕೆಲಸ ಬ್ಯಾಂಗ್ಳೂರಲ್ಲಾಗಲಿ ಬಳ್ಳಾರಿಯಲ್ಲಾಗಲಿ ನಾವೆಲ್ಲ ಮಾಡಿದ್ದೀವಿ.